ಬೆಳಗಾವಿ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ್ ನಿಂಬರ್ಗಿ, ಹೆಚ್ಚುವರಿ ಅಧೀಕ್ಷಕ ಅಮರನಾಥ್ ರೆಡ್ಡಿ ಬೆಳಗಾವಿ, ಇವರ ಮಾರ್ಗದರ್ಶನ ಹಾಗೂ ಚುಕ್ಕೋಡಿ ಪ್ರಭಾರ್ ಡಿಎಸ್ಪಿ ಮನೋಜ್ ಕುಮಾರ್ ನಾಯಕ್ ಹಾಗೂ ಅಥಣಿ ಸಿಪಿಐ ಶಂಕರಗೌಡ ಬಸನ್ಗೌಡರ್ ಇವರ ಉಸ್ತುವಾರಿಯಲ್ಲಿ ಅಥಣಿ ಪಿಎಸ್ಐ ಕುಮಾರ್ ಹಾಡ್ಕರ್ ಮತ್ತು ಎಎಸ್ಐ ಎಸ್ಪಿ ಪಾಟೀಲ್, ಪೊಲೀಸ್ ಸಿಬ್ಬಂದಿಗಳಾದ ಪಿಎನ್ ಕುರಿ, ಕೆಬಿ ಶಿರಗೂರ್, ಎಸ್ಜಿ ಮನ್ನಾಪುರ್ ಇವರ ತಂಡ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನು ಬಂಧಿಸಿ 526 ಗ್ರಾಂ ತೂಕದ ಅಂದಾಜು 10,520 ರೂಪಾಯಿ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಥಣಿ ಪಟ್ಟಣದ ಮಟನ್ ಮಾರ್ಕೆಟ್ ಹತ್ತಿರ ನಜೀರ್ ಹುಸೇನ್ ಸಾಬ್ ದ್ರಾಕ್ಷಿ 55 ವರ್ಷ ಮತ್ತು ಚರ್ಮಾಲಯ ರಸ್ತೆಯ ಭೀಮಸೇನ್ ವಿಷ್ಣು ಎಳಮಲ್ಲೆ 58 ವರ್ಷ ಇವರನ್ನು ಬಂಧಿಸಲಾಗಿದ್ದು ಪ್ರಕರಣ ಅಥಣಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ.